ನಟಿ ಮೇಘನಾ ರಾಜ್. ಮೇಘನಾ ರಾಜ್ ಅವರ ಬಗ್ಗೆ ಕನ್ನಡಿಗರಲ್ಲಿ ಒಂದು ವಿಶೇಷವಾದಂಥ ಪ್ರೀತಿ ಇದೆ. ಯಾಕಂದರೆ ಮೇಘನಾ ರಾಜ್ರನ್ನ ತಮ್ಮ ಮನೆ ಮಗಳಂತೆ ಕನ್ನಡಿಗರು ಸ್ವೀಕಾರ ಮಾಡಿರುವಂಥದ್ದು ಗೊತ್ತೇ ಇದೆ. ಅತಿ ಚಿಕ್ಕ ವಯಸ್ಸಿನಲ್ಲೇ ಗಂಡನನ್ನು ಕಳೆದುಕೊಂಡಂಥ ಮೇಘನಾ ರಾಜ್ ಬಗ್ಗೆ ಎಲ್ರಿಗೂ ಒಂದು ವಿಶೇಷವಾದಂಥ ಪ್ರೀತಿ ಇತ್ತು. ಮೇಘನಾ ರಾಜ್ ಮತ್ತು ಅವರ ಮಗುವಿನ ಬಗ್ಗೆ ವಿಶೇಷವಾದಂಥ ಅಕ್ಕರೆ ಇತ್ತು. ಹಾಗೆ ಮೇಘನಾ ರಾಜ್ ಕೂಡ ಚಿರಂಜೀವಿ ಸರ್ಜಾ ಸಾವಿನ ನಂತರ ನಿಧಾನವಾಗಿ ಜೀವನದಲ್ಲಿ ಚೇತರಿಸಿಕೊಳ್ತಾ ಇದ್ದಾರೆ. ಮತ್ತೆ ಒಂದು ರೊಟೀನ್ ಲೈಫ್ ಸ್ಟೈಲ್ಗೆ ವಾಪಸ್ಸಾಗಿದ್ದಾರೆ. ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಮಗನ ಮುಖ ನೋಡಿಕೊಂಡು ಮಗನ ನಗುವಿನಲ್ಲಿ ತಾವು ಕೂಡ ನಗುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾದರೆ ಚಿರು ನೆನಪನ್ನು ಮಾಡಿಕೊಂಡು ಕಣ್ಣೀರು ಹಾಕ್ತಾರೆ, ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಆದರೂ ಮಗನಿಗೋಸ್ಕರ ನಗ್ನಗ್ತಾ ಬದುಕನ್ನು ಮುಂದುವರಿಸುವಂಥ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಈ ನಡುವೆ ಮೇಘನಾ ರಾಜ್ ಮತ್ತು ಚಿರು ಸರ್ಜಾ ಫ್ಯಾಮಿಲಿ ನಡುವೆ ಒಂದಷ್ಟು ಬಿರುಕುಂಟಾಗಿದೆ, ಒಂದು ದೊಡ್ಡ ಕಂದಕವೇ ಸೃಷ್ಟಿಯಾಗಿದೆ ಅನ್ನುವಂಥ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂಥದ್ದನ್ನು ನೋಡಬಹುದು. ಹಾಗೆ ಅವರು ಆ ಎರಡೂ ಫ್ಯಾಮಿಲಿಯನ್ನು ಹತ್ತಿರದಿಂದ ಬಲ್ಲವರೂ ಕೂಡ ಈ ಫ್ಯಾಮಿಲಿ ಮಧ್ಯೆ ಎಲ್ಲವೂ ಸರಿಯಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳುತ್ತಿದ್ದಂಥದ್ದನ್ನು ಗಮನಿಸಬಹುದು. ಆದರೆ ಏನು ಕಾರಣ ಇದೆಲ್ಲದರ ನಡುವೆ ಮೇಘನಾ ರಾಜ್ ಮತ್ತು ಧ್ರುವ ಸರ್ಜಾ ಅವರ ಪತ್ನಿ ಪ್ರೇರಣಾ ನಡುವಿನ ಸಂಬಂಧವು ಸರಿಯಿಲ್ಲ ಅನ್ನುವಂಥ ಚರ್ಚೆಗಳು ಸೃಷ್ಟಿಯಾಗಿತ್ತು. ಆದರೆ ಇತ್ತೀಚೆಗೆ ತತ್ಸಮ ತದ್ಭವ ಸಿನಿಮಾ ವಿಚಾರವಾಗಿ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಚಾರವಾಗಿ ಮೇಘನಾ ರಾಜ್ ಮಾತನಾಡಿದ್ದಾರೆ. ನನ್ನ ಮತ್ತು ಚಿರು ಸರ್ಜಾ ಫ್ಯಾಮಿಲಿಯ ನಡುವಿನ ಬಾಂಧವ್ಯ ವಿಶೇಷವಾದದ್ದು ಮತ್ತು ನನ್ನ ಮತ್ತು ಧ್ರುವ ಸರ್ಜಾ ನಡುವಿನ ಬಾಂಧವ್ಯವನ್ನು ನಾವು ಎಕ್ಸ್ಪ್ಲೈನ್ ಮಾಡಲಿಕ್ಕಾಗೋದಿಲ್ಲ. ನಮ್ಮ ನಡುವೆ ಒಂದು ವಿಶೇಷವಾದಂಥ ಬಾಂಧವ್ಯ ಇದೆ. ಇವತ್ತು ಚಿರು ಇಲ್ಲದೆ ಇದ್ದರೂ ಕೂಡ ನನ್ನ ಪ್ರತಿ ಕೆಲಸಗಳಿಗೂ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾರೆ. ಹಾಗೆ ನಾನು ಈ ತತ್ಸವ ತದ್ಭವ ಸಿನಿಮಾ ಮಾಡೋದಕ್ಕೂ ಕೂಡ ಪ್ರಮುಖ ಕಾರಣ ಚಿರು ಫ್ಯಾಮಿಲಿ ಅನ್ನುವಂಥದ್ದನ್ನು ಹೇಳ್ತಾರೆ. ಆದರೆ ಮೇಘನಾ ರಾಜ್ ಮತ್ತು ಚಿರು ಸರ್ಜಾ ಅವರ ಮಗ ರಾಯನ್ ರಾಜ್ ಸರ್ಜಾ ನಾಮಕರಣ ಮತ್ತು ಬರ್ತ್ಡೇ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಪ್ರಮೀಳಾ ಜೋಶಿಯವರು ಬಹಳಷ್ಟು ಒಂದು ಬೇಸರವನ್ನು ಚಿರು ಸರ್ಜಾ ಫ್ಯಾಮಿಲಿಯ ಬಗ್ಗೆ ವ್ಯಕ್ತಪಡಿಸಿರುವಂಥದ್ದು ನಮಗೆಲ್ರಿಗೂ ಗೊತ್ತೇ ಇದೆ. ಬಹಳ ಬಹಿರಂಗವಾಗಿ ಅವರು ಹೇಳಿದರು, ನಮ್ಮ ಮಗಳನ್ನು ನಾವು ಅವತ್ತಿಂದ ನಾವೇ ನೋಡ್ಕೋತಾ ಇದ್ದೀವಿ, ಇವತ್ತೂ ನಾವೇ ನೋಡ್ಕೋತಾ ಇದ್ದೀವಿ, ಯಾರು ಬೇರೆಯವರು ಯಾರೂ ನೋಡ್ಕೋತಾ ಇಲ್ಲ, ಬೇರೆಯವರು ಯಾರ ಋಣದಲ್ಲೂ ನಾವಿಲ್ಲ ಅನ್ನುವಂಥ ಒಂದು ನೇರ ಮಾತುಗಳನ್ನು ಪರೋಕ್ಷವಾಗಿ ಚಿರು ಸರ್ಜಾ ಫ್ಯಾಮಿಲಿಯವರ ಬಗ್ಗೆಯೇ ಅವರು ಮಾತನಾಡಿರುವಂಥದ್ದು ಗೊತ್ತಿದೆ. ಮತ್ತು ಆ ಫಂಕ್ಷನ್ನಲ್ಲಿ ಭಾಗಿಯಾಗಿದ್ದಂಥ ಚಿರು ಸರ್ಜಾ ಫ್ಯಾಮಿಲಿಯವರು ಯಾರ ಮುಖದಲ್ಲೂ ಕೂಡ ಒಂದು ಕಳೆ ಇರಲಿಲ್ಲ. ಎಲ್ಲರೂ ಬಹಳ ಬೇಸರದಿಂದ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥದ್ದನ್ನು ನೋಡಬಹುದು. ಆದರೆ ಮೇಘನಾ ರಾಜ್ ಇಲ್ಲಿ ಎಲ್ಲವನ್ನ ಬ್ಯಾಲೆನ್ಸ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಅವ್ರ ತಂದೆ ತಾಯಿಗೆ ಏನೇ ಒಂದು ಬೇಸರ ಇದ್ದರೂ ಕೂಡ ಮೇಘನಾ ರಾಜ್ ಅದನ್ನು ಬ್ಯಾಲೆನ್ಸ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ ಅವರು ಅಲ್ಲೂ ಕೂಡ ಅವತ್ತಿನ ಒಂದು ಪ್ರೆಸ್ ಮೀಟ್ನಲ್ಲೂ ಕೂಡ ಬ್ಯಾಲೆನ್ಸ್ಡಾಗಿ ಮಾತನಾಡಿ, ಇಲ್ಲ ನನಗೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಾನು ಇವತ್ತು ರಿಕವರ್ ಆಗಿರೋದಕ್ಕೆ ಕಾರಣವೇ ಎಲ್ಲರ ಒಂದು ಸಪೋರ್ಟ್ ಅನ್ನುವಂಥದ್ದನ್ನು ಕೂಡ ಹೇಳಿದರು. ಸೊ ಅದಾದ ನಂತರದಲ್ಲಿ ನಡೆದಂಥ ಹಲವಾರು ಕಾರ್ಯಕ್ರಮಗಳು, ಅದು ರಾಯನ್ ರಾಜ್ ಸರ್ಜಾ ಅವರ ಬರ್ತ್ಡೇಗಳಾಗಿರ್ಬೋದು, ಆ ಬರ್ತ್ಡೇ ಸಂದರ್ಭದಲ್ಲೂ ಕೂಡ ಫ್ಯಾಮಿಲಿ ಒಟ್ಟಾಗಿ ಕಾಣಿಸ್ಕೊಳ್ತಾ ಇದ್ದರು, ಹೆಚ್ಚಿನ ಒಂದು ಇನ್ವಾಲ್ವ್ಮೆಂಟ್ ಇರ್ತಾ ಇರಲಿಲ್ಲ. ಆದರೂ ಫಸ್ಟ್ ಇಯರ್ ಬರ್ತ್ಡೇ ಮಾಡಿದಂಥ ಸಂದರ್ಭದಲ್ಲಿ ಮೇಘನಾ ರಾಜ್ ಅವರ ಮನೆಯಲ್ಲೇ ಒಂದು ಜಂಗಲ್ ಥೀಮಲ್ಲಿ ಡೆಕೋರೇಷನನ್ನು ಮಾಡಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದರು. ಆ ಬರ್ತ್ಡೇ ಸೆಲೆಬ್ರೇಷನ್ಗೆ ಧ್ರುವ ಸರ್ಜಾ ಮತ್ತು ಅವರ ಫ್ಯಾಮಿಲಿ ಯಾರೂ ಕೂಡ ಬಂದಿರಲಿಲ್ಲ. ಸೊ ಇದು ಇಂತಹ ವಿಚಾರಗಳು ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಬಟ್ ಇದೀಗ ಮತ್ತೆ ರೀಸೆಂಟಾಗಿ ಧ್ರುವ ಸರ್ಜಾ ರಾಯನ್ ರಾಜ್ ಸರ್ಜಾ ಬರ್ತ್ಡೇ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾದಂಥ ಸಂದರ್ಭದಲ್ಲಿ ಅತ್ತಿಗೆ ಹೊಸ ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ, ಅವ್ರಿಗೆ ಒಳ್ಳೆಯದಾಗಲಿ ಅನ್ನುವಂಥ ವಿಶ್ ಮಾಡಿದರು. ಹಾಗೆ ಪ್ರೇರಣಾ ಅವರ ಒಂದು ಸೀಮಂತ ಕಾರ್ಯಕ್ರಮದಲ್ಲೂ ಕೂಡ ಮೇಘನಾ ರಾಜ್ ಬಂದಿದ್ದರು. ಹೆಚ್ಚು ಸಮಯ ಅಲ್ಲಿ ಇರಲಿಲ್ಲ ಅಂತಾದರೂ ಕೂಡ ಬಂದು ಅವರಿಗೆ ಶುಭ ಹಾರೈಸಿ ಅಲ್ಲಿಂದ ವಾಪಸ್ ತೆರಳಿದರು. ಸೊ ಈ ರೀತಿಯಾಗಿ ಒಂದು ಬಾಂಧವ್ಯ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಹೆಚ್ಚಿನ ಒಂದು ಇನ್ವಾಲ್ವ್ಮೆಂಟ್ ಫ್ಯಾಮಿಲಿ ಫಂಕ್ಷನ್ಸ್ಗಳಲ್ಲಿ ಇಲ್ಲದೇ ಇರುವಂಥದ್ದು ಸಹಜವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಕಾರಣ ಆಗಿದೆ. ಆದರೆ ಮೇಘನಾ ರಾಜ್ ಚಿರು ಮಾತಿನಂತೆ ನಾನು ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಒಂದು ಪ್ರಯತ್ನ ಮಾಡ್ತೀನಿ, ಚಿರು
ಫ್ಯಾಮಿಲಿ ಫ್ರೆಂಡ್ಸ್ನ ತುಂಬ ವ್ಯಾಲ್ಯೂ ಮಾಡ್ತಾಯಿದ್ರು. ಸೊ ಅವರ ಮಾತಿನಂತೆ ನಾನು ನಡ್ಕೊಳ್ತೀನಿ. ನನಗೆ ಯಾರು ಎಷ್ಟು ಬೆಲೆ ಕೊಡ್ತಾರೆ ಅನ್ನೋದಕ್ಕಿಂತ ನಾನು ಎಲ್ರಿಗೂ ಒಂದು ವ್ಯಾಲ್ಯೂ ಕೊಡ್ತೀನಿ. ನಾನು ಎಲ್ಲರನ್ನೂ ರೆಸ್ಪೆಕ್ಟ್ ಮಾಡ್ತೀನಿ. ನನಗೆಲ್ಲ ಸಂಬಂಧಗಳು ಬೇಕು. ನಾನು ಚಿರು ರೀತಿ ಬದುಕನ್ನು ನಡೆಸ್ತೀನಿ. ಚಿರು ಆಶಯಗಳೇನಿತ್ತು ಅದನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಮತ್ತು ಅವರು ಅದೇ ರೀತಿಯಾಗಿದ್ದಾರೆ. ಒಂದು ಕಡೆ ಮಗನ ಜವಾಬ್ದಾರಿ, ಮತ್ತೊಂದು ಕಡೆ ಬಹಳ ಪ್ರೀತಿಯಿಂದ ಬಹಳ ನ್ಯೂನ್ಯವಾಗಿದ್ದಂಥ ಪತಿ, ದೂರ ಆಗಿರುವಂಥ ಒಂದು ಬೇಸರ, ಬಹಳ ಕಷ್ಟಗಳನ್ನು ಎದುರಿಸಿರುವಂಥ ಮೇಘನ ರಾಜ್. ಇವತ್ತಿಗೆ ಅವ್ರಿಗೆ ಆ ಕಷ್ಟ ಇಲ್ಲ ಅಥವಾ ಆ ನೋವಿಲ್ಲ ಅಂತಲ್ಲ, ಆ ನೋವಿದ್ರೂ ಕೂಡ ಮಗನಿಗಾಗಿ ಆ ನೋವನ್ನು ಮರೆತು ಮುಂದೆ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತಿಗೂ ಅವರು ಎಲ್ಲಾದರೂ ಕಾರ್ಯಕ್ರಮಗಳಲ್ಲಿ ಭಾಗಿಯಾದಾಗ ಚಿರು ಸರ್ಜಾ ಫೋಟೋ ನೋಡಿದ್ರೆ, ಚಿರು ಸರ್ಜಾ ವಿಡಿಯೋ ನೋಡಿದ್ರೆ ಅವರು ಕಣ್ಣೀರು ಹಾಕ್ತಾರೆ, ಬಹಳಷ್ಟು ನೊಂದುಕೊಳ್ತಾರೆ. ಬಟ್ ಆದರೂ ಮಗನಿಗಾಗಿ ಎಲ್ಲವನ್ನು ಮರೆತು ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿದ್ದಾರೆ. ಮತ್ತು ಇದೀಗ ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳನ್ನು ಮಾಡುವಂಥ ಒಂದು ಬಯಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಅವರ ಪಾತ್ರಗಳನ್ನು ಕೂಡ ಬಹಳ ವಿಭಿನ್ನವಾದಂಥ ಪಾತ್ರಗಳ ಆಯ್ಕೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಚಿರು ಸರ್ಜಾ ಅವರ ಆತ್ಮೀಯ ಸ್ನೇಹಿತ ಪನ್ನಾಗಭರಣ ಮೇಘನಾರಾಜ್ಗಂತಲೇ ವಿಶೇಷವಾದಂಥ ಸ್ಕ್ರಿಪ್ಟ್ ಬರೆದಿದ್ದಾರೆ. ಮತ್ತು ಮೇಘನಾರಾಜ್ ಅವರ ಪಾತ್ರವನ್ನು ಕೂಡ ಬಹಳ ವಿಶೇಷವಾಗಿ ಡಿಸೈನ್ ಮಾಡಲಾಗಿದೆ. ಸೊ ಹಾಗಾಗಿ ತತ್ಸಮ ತದ್ಭವ ಸಿನಿಮಾ ಬಗ್ಗೆ ಬಹಳ ವಿಶೇಷವಾದಂಥ ಒಂದು ನಿರೀಕ್ಷೆ ಇದೆ. ಆ ನಿರೀಕ್ಷೆಯ ಜೊತೆಗೆ ಈ ರೀತಿಯಾದಂಥ ಅಂದರೆ ಪರ್ಸ್ನಲ್ ವಿಚಾರಗಳು ಕೂಡ ಬಹಳಷ್ಟು ಚರ್ಚೆಗೆ ಕಾರಣ ಆಗ್ತಾ ಇರುವಂಥದ್ದನ್ನು ನೋಡಬಹುದು. ಆದರೆ ಮೇಘನಾರಾಜ್ ಇದೆಲ್ಲದಕ್ಕೂ ಬ್ರೇಕ್ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅವರು ಪ್ರೆಸ್ ಮೀಟ್ನಲ್ಲಿ ಹೇಳಿದಂಥ ಈ ಒಂದು ವಿಚಾರ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ನಮ್ಮ ನಡುವೆ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯ ವೈಮನಸ್ಸಿಲ್ಲ. ಇವತ್ತು ನಾನು ಸಿನಿಮಾಗಳನ್ನು ಮಾಡ್ತಾ ಇದ್ದೀನಿ, ನನ್ನ ಕೆರಿಯರನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಕಾರಣವೇ ಚಿರು ಫ್ಯಾಮಿಲಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಹಾಗಾಗಿ ಏನೇ ಚರ್ಚೆಗಳಿದ್ದರೂ ಕೂಡ ಆ ಫ್ಯಾಮಿಲಿಗೆ ಒಳ್ಳೆಯದಾಗಲಿ. ಮೇಘನಾರಾಜ್ ಅವರ ಮುಂಬರುವ ಚಿತ್ರಗಳು ಯಶಸ್ಸನ್ನು ಕಾಣಲಿ. ಮತ್ತೆ ಅವರು ಸಿನಿಮಾ